ನಮಸ್ಕಾರ ಮುಖ್ಯಾಂಶಗಳು ಶಾಲೆಗಳ ಪುನರಾರಂಭದ ಕುರಿತು ವದಂತಿ ಅನಗತ್ಯ ತಜ್ಞರು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಅಂತಿಮ ತೀರ್ಮಾನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರೆಪೋ ದರ ಯಥಾಸ್ಥಿತಿ ಮುಂದುವರಿಕೆ ವರ್ಷಾಂತ್ಯದ ವೇಳೆಗೆ ಜಿಡಿಪಿಯಲ್ಲಿ ಸಕಾರಾತ್ಮಕ ಬೆಳವಣಿಗೆ ನಿರೀಕ್ಷೆ ಶಕ್ತಿಕಾಂತ್ ದಾಸ್ ವಿಶ್ವವಿಖ್ಯಾತ ಮೈಸೂರು ದಸರಾ ಸರಳ ಆಚರಣೆ ಸಂಬಂಧ ತಜ್ಞರ ನಿಯೋಗದಿಂದ ವಸ್ತುತಿತಿ ಪರಿಶೀಲನೆ ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಹಾಗೂ ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮಕ್ಕೆ ನೊಬೆಲ್ ಶಾಂತಿ ಪುರಸ್ಕಾರ ಹಸಿವು ನಿವಾರಣೆ ಪ್ರಯತ್ನಕ್ಕೆ ಪಾರಿತೋಷಿಕ ವಾರ್ತೆಗಳ ವಿವರ ಕೋವಿಡ್ 19 ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಶಾಲೆಗಳನ್ನು ತೆರೆಯುವ ಪ್ರಸ್ತಾಪ ಸದ್ಯಕ್ಕೆ ಸರ್ಕಾರದ ಮುಂದಿಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ ಮಕ್ಕಳ ಆರೋಗ್ಯ ಮತ್ತು ಭವಿಷ್ಯದ ಹಿತದೃಷ್ಟಿಯಿಂದ ಶಾಲೆಗಳನ್ನು ಪ್ರಾರಂಭಿಸುವ ಮುನ್ನ ಎಲ್ಲ ಪಕ್ಷಗಳ ಮುಖಂಡರು ತಜ್ಞರು ಹಿರಿಯ ಅಧಿಕಾರಿಗಳ ಸಭೆ ಕರೆದು ಸಾಧಕ ಬಾಧಕಗಳನ್ನು ಚರ್ಚಿಸಿ ಶಾಲೆಗಳನ್ನು ಪುನರಾರಂಭಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಅಲ್ಲಿಯವರೆಗೆ ಶಾಲೆಗಳನ್ನು ಪ್ರಾರಂಭಿಸುವ ಬಗ್ಗೆ ಉಂಟಾಗಿರುವ ಯಾವುದೇ ಊಹಾಪೋಹ ಮತ್ತು ವದಂತಿಗಳಿಗೆ ಪೋಷಕರು ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ ಶಾಲೆಗಳನ್ನು ಪ್ರಾರಂಭಿಸುವ ಕುರಿತು ಪರ ವಿರೋಧ ಚರ್ಚೆಗಳು ನಡೆಯುತ್ತಿದ್ದು ಈ ಬಗ್ಗೆ ಮಾಧ್ಯಮಗಳೂ ಸಹ ಅಭಿಯಾನವನ್ನು ಪ್ರಾರಂಭಿಸಿರುವುದು ತಮ್ಮ ಗಮನಕ್ಕೆ ಬಂದಿದೆ ಈ ಕುರಿತು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ತಮ್ಮದೇ ಆದ ನಿಲುವುಗಳನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬಹುನಿರೀಕ್ಷಿತ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ದ್ವೈಮಾಸಿಕ ಆರ್ಥಿಕ ನೀತಿ ಪ್ರಕಟಿಸಿದೆ ಆರ್ಬಿಐನಿಂದ ನೂತನವಾಗಿ ರಚಿಸಿರುವ ಹಣಕಾಸು ನೀತಿ ಸಮಿತಿ ಈ ಸಂಬಂಧ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ದ್ವೈಮಾಸಿಕ ನೀತಿ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದು ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಮುಂಬೈನಲ್ಲಿಂದು ಹಣಕಾಸು ನೀತಿ ಪ್ರಕಟಿಸಿದರು ಸಾಲಗಳ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ರೆಪೋ ದರಗಳು ಶೇಕಡಾ 4ರಲ್ಲೇ ಮುಂದುವರಿಯಲಿವೆ ಆರ್ಬಿಐನಲ್ಲಿ ಬ್ಯಾಂಕ್ಗಳು ಇಟ್ಟಿರುವ ಠೇವಣಿಗಳಿಗೆ ಈಗಿರುವ 3.35ರ ದರ ಮುಂದುವರಿಯಲಿದೆ ಕೊರೋನಾ ಸೋಂಕು ವಿರುದ್ಧದ ಹೋರಾಟದ ಈ ಸಂದರ್ಭದಲ್ಲಿ ದೇಶದ ಅರ್ಥವ್ಯವಸ್ಥೆ ನಿರ್ಣಾಯಕ ಹಂತಕ್ಕೆ ತಲುಪಿದ್ದು ದೇಶದ ಅರ್ಥವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸಲು ಆದ್ಯತೆ ನೀಡಲಾಗಿದೆ ಈ ವರ್ಷದ 4ನೇ ತ್ರೈಮಾಸಿಕ ವೇಳೆಗೆ ಹಣದುಬ್ಬರ ಯೋಜಿತ ಗುರಿ ತಲುಪುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ವರ್ಷಾಂತ್ಯದ ವೇಳೆಗೆ ಜಿಡಿಪಿ ಬೆಳವಣಿಗೆ ಸಕಾರಾತ್ಮಕ ಹಂತ ತಲುಪಲಿದೆ ವರ್ಷದ ಮೊದಲಾರ್ಧದಲ್ಲಿ ಸಾಧಾರಣ ಚೇತರಿಕೆಯಾಗಿದ್ದು ಎರಡನೇ ಅರ್ಧವಾರ್ಷಿಕ ಅವಧಿಯಲ್ಲಿ ಮತ್ತಷ್ಟು ಚೇತರಿಕೆ ಕಾಣಲಿದೆ ಎಂದು ಶಕ್ತಿಕಾಂತ್ ದಾಸ್ ಆಶಾಭಾವನೆ ವ್ಯಕ್ತಪಡಿಸಿದರು ರಿಯಲ್ ಟೈಮ್ ಹಣ ವರ್ಗಾವಣೆ ಆರ್ಟಿಜಿಎಸ್ ವ್ಯವಸ್ಥೆ ಡಿಸೆಂಬರ್ನಿಂದ ವಾರದ ಎಲ್ಲ ದಿನ ಲಭ್ಯವಿರಲಿದೆ ಪ್ರಸ್ತುತ ಕಂಟೈನ್ಮೆಂಟ್ನಿಂದ ಪುನಶ್ಚೇತನಕ್ಕೆ ಆದ್ಯತೆ ನೀಡಲಾಗಿದೆ ತಯಾರಿಕಾ ವಲಯದಲ್ಲಿ ಖರೀದಿದಾರ ಸೂಚ್ಯಂಕ ಪಿಎಂಐ ಸೆಪ್ಟೆಂಬರ್ ತಿಂಗಳಲ್ಲಿ ಶೇಕಡಾ 56.8ಕ್ಕೆ ಏರಿಕೆಯಾಗಿದ್ದು 2012ರ ಜನವರಿಯ ನಂತರ ಇದು ಗರಿಷ್ಠ ಮಟ್ಟದ ಪ್ರಗತಿಯಾಗಿದೆ ಎಂದು ವಿವರಿಸಿದರು ಹಣದುಬ್ಬರ ದರ ಮುಂದಿನ ಮೂರು ತಿಂಗಳಲ್ಲಿ ಇಳಿಕೆಯಾಗಲಿದ್ದು 2021ರ ಹಣಕಾಸು ವರ್ಷದ 4ನೇ ತ್ರೈಮಾಸಿಕ ವೇಳೆಗೆ ನಿರೀಕ್ಷಿತ ಗುರಿ ತಲುಪಲಿದೆ ಎಂದು ವಿವರಿಸಿದರು 2021ರಲ್ಲಿ ವಾಸ್ತವಿಕ ಜಿಡಿಪಿ ಶೇಕಡಾ 9.5ರಷ್ಟು ಇಳಿಕೆಯಾಗಲಿದ್ದು ಶೀಘ್ರ ಪುನಶ್ಚೇತನ ನಿರೀಕ್ಷಿಸಲಾಗಿದೆ ಎಂದು ಅವರು ತಿಳಿಸಿದರು ಆರು ಮಂದಿಯನ್ನು ಒಳಗೊಂಡ ಹಣಕಾಸು ನೀತಿ ಸಮಿತಿ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 1ರವರೆಗೆ ಸಭೆ ಸೇರಿ ನೀತಿ ನಿರೂಪಣೆಗಳನ್ನು ಸಿದ್ಧಪಡಿಸಬೇಕಾಗಿತ್ತು ಸ್ವಾಯತ್ತ ಸದಸ್ಯರ ನೇಮಕಾತಿ ವಿಳಂಬವಾದ ಹಿನ್ನೆಲೆಯಲ್ಲಿ ಇಂದು ದ್ವೈಮಾಸಿಕ ನೀತಿ ಪ್ರಕಟವಾಗಿದೆ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ 5ನೇ ಹಂತದ ಮಾರ್ಗಸೂಚಿ ಪ್ರಕಟಿಸಿದ್ದು ಅದರನ್ವಯ ಮನರಂಜನಾ ಪಾರ್ಕ್ಗಳು ಚಿತ್ರಮಂದಿರಗಳು ಹಾಗೂ ಮತ್ತಿತರ ಪ್ರದೇಶಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಆರೋಗ್ಯ ಸಚಿವಾಲಯ ಮಾದರಿ ಕಾರ್ಯಾಚರಣೆ ಪ್ರಕ್ರಿಯೆ ಎಸ್ಒಪಿ ಜಾರಿಗೊಳಿಸಿದೆ ಈ ತಿಂಗಳ 15ರಿಂದ ಮನರಂಜನಾ ಪಾರ್ಕ್ಗಳನ್ನು ತೆರೆಯಲು ಕೇಂದ್ರ ಗೃಹ ಸಚಿವಾಲಯ ಅನುಮತಿ ನೀಡಿದ್ದು ಇಂತಹ ಪ್ರದೇಶಗಳಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಮತ್ತಷ್ಟು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ 6 ಅಡಿಗಳ ಅಂತರ ಕಾಯ್ದುಕೊಳ್ಳಬೇಕಿದೆ ಶೇಕಡಾ 50ರಷ್ಟು ಜನರಿಗೆ ಮಾತ್ರ ಮನರಂಜನಾ ಪಾರ್ಕ್ ಮತ್ತು ಆಹಾರ ಮಳಿಗೆಗಳಲ್ಲಿ ಅವಕಾಶ ಕಲ್ಪಿಸಬೇಕು ಆದರೆ ಈಜುಕೊಳಗಳನ್ನು ಬಳಕೆ ಮಾಡಬಾರದು ರಜಾ ಮತ್ತು ಹಬ್ಬದ ದಿನಗಳಂದೂ ಸಹ ಹೆಚ್ಚಿನ ಜನರಿಗೆ ಪ್ರವೇಶ ಕಲ್ಪಿಸಬಾರದು ಎಂದು ಸಂಬಂಧಪಟ್ಟ ಪಾರ್ಕ್ಗಳ ಮಾಲೀಕರು ಮತ್ತು ವ್ಯವಸ್ಥಾಪಕರಿಗೆ ಸೂಚಿಸಲಾಗಿದೆ ಡಿಜಿಟಲ್ ಮಾದರಿ ಪಾವತಿ ವ್ಯವಸ್ಥೆಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸಬೇಕು ಪ್ರತಿಯೊಂದು ಮನರಂಜನಾ ಪರಿಕರ ಬಳಕೆ ಮಾಡುವ ಮುನ್ನ ಸೋಂಕು ನಿವಾರಕಗಳನ್ನು ಸಿಂಪಡಿಸಬೇಕು ಇಲ್ಲಿಗೆ ಭೇಟಿ ನೀಡುವವರು ಸಹ ಕಟ್ಟುನಿಟ್ಟಾಗಿ ಕರಶುಚಿತ್ವ ಮಾಡಿಕೊಳ್ಳಲೇಬೇಕು ಎಂದು ನಿರ್ದೇಶನ ನೀಡಲಾಗಿದೆ
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಕಾಮಗಾರಿ ಪ್ರಗತಿ ಪರಿಶೀಲನೆ ನಡೆಸಿದರು. ಹೆದ್ದಾರಿ ಕಾಮಗಾರಿಗಳ ಅನುಷ್ಠಾನದಲ್ಲಾಗುತ್ತಿರುವ ಪ್ರಗತಿ ಕುರಿತು ಮಾಹಿತಿ ಪಡೆದ ಮುಖ್ಯಮಂತ್ರಿ ಕಾಮಗಾರಿಗಳ ವೇಗ ಹೆಚ್ಚಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ರಾಷ್ಟೀಯ ಹೆದ್ದಾರಿಗಳ ಮಹಾನಿರ್ದೇಶಕ ಐಕೆ ಪಾಂಡೆ, ಲೋಕೋಪಯೋಗಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್, ಮುಖ್ಯಮಂತ್ರಿಯವರ ಕಾರ್ಯದರ್ಶಿ ಸೆಲ್ವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕೊರೋನಾ ಸಾಂಕ್ರಾಮಿಕದ ಸಮಯದಲ್ಲಿ ಜನರು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು. ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳಿದ್ದಲ್ಲಿ ಅವುಗಳ ಪರಿಹಾರಕ್ಕೆ ಸರ್ಕಾರದ ಆಪ್ತ ಸಮಾಲೋಚನೆ ಸೇವೆ ಪಡೆಯಬೇಕು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಮನವಿ ಮಾಡಿದ್ದಾರೆ. ನಾಳೆ ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು, ಕೋವಿಡ್ ಸಂಕಷ್ಟ ಕಾಲದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಆತ್ಮಹತ್ಯೆ, ಮಾನಸಿಕ ಅಸ್ವಸ್ಥತೆ, ಖಿನ್ನತೆ ಮುಂತಾದ ಸಮಸ್ಯೆಗಳು ಮಾನಸಿಕ ಒತ್ತಡದಿಂದಲೇ ಕಂಡುಬರುತ್ತವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಶೇಕಡಾ 7.5ರಷ್ಟು ಜನರು ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಜಗತ್ತಿನ ಒಟ್ಟು ಮಾನಸಿಕ ಅನಾರೋಗ್ಯಗಳಲ್ಲಿ ಶೇಕಡಾ 15ರಷ್ಟು ಭಾರತದಲ್ಲೇ ಇದೆ. ಈ ವರ್ಷಾಂತ್ಯಕ್ಕೆ ಭಾರತದ ಒಟ್ಟು ಜನಸಂಖ್ಯೆಯ 20ರಷ್ಟು ಮಾನಸಿಕ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದ್ದು, ಇದರಿಂದ ದೂರವಿರಲು ಮಾನಸಿಕ ಆರೋಗ್ಯಕ್ಕೆ ಜನರು ಹೆಚ್ಚಿನ ಒತ್ತು ನೀಡಬೇಕು. ಆಪ್ತ ಸಮಾಲೋಚನೆ ಸೇವೆ ಪಡೆಯಲು ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡುವಂತೆಯೂ ಅವರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಣ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಆರಂಭಿಸಿರುವ ಜನಾಂದೋಲನದಲ್ಲಿ ಎಲ್ಲರೂ ಭಾಗಿಯಾಗೋಣ ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥನಾರಾಯಣ್ ಮನವಿ ಮಾಡಿದ್ದಾರೆ. ಸೋಂಕು ತಡೆಗಾಗಿ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ ದೇಶದ ಜನತೆಯ ರಕ್ಷಣೆಗೆ ಕೈಜೋಡಿಸೋಣ. ನಾವೆಲ್ಲರೂ ಕೊರೋನಾ ಸೇನಾನಿಗಳಾಗೋಣ ಎಂದು ಟ್ವೀಟ್ ಮಾಡಿರುವ ಅವರು, ಕೋವಿಡ್ ವಿರುದ್ದ ಹೋರಾಟದಲ್ಲಿ ಒಟ್ಟಾಗಿ ಸೇರಿ ಜಯ ಸಾಧಿಸೋಣ ಎಂದು ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಪರಿಸ್ಥಿತಿ ಸಂತ್ರಣಕ್ಕೆ ಬರುವವರೆಗೆ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಪುನರಾರಂಭ ಮಾಡಬಾರದು. ಪ್ರಸ್ತುತ ಶೈಕ್ಷಣಿಕ ವರ್ಷದ ಎಲ್ಲ ವಿದ್ಯಾರ್ಥಿಗಳನ್ನು ತೇರ್ಗಡೆ ಮಾಡಿ ಮುಂದಿನ ತರಗತಿಗಳಿಗೆ ಬಡ್ತಿ ನೀಡಬೇಕು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿರುವ ಅವರು, ನಗರ ಪ್ರದೇಶಗಳ ಖಾಸಗಿ ಶಾಲೆಗಳ ಮಕ್ಕಳಿಗೆ ಆನ್ಲೈನ್ ತರಗತಿಗಳು ನಡೆಯುತ್ತಿದ್ದು, ರಾಜ್ಯದ ಎಲ್ಲ ಮಕ್ಕಳಿಗೂ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದ ನಂತರ ಮತ್ತೊಮ್ಮೆ ಎಲ್ಲರ ಅಭಿಪ್ರಾಯ ಪಡೆದು ಶಾಲೆಗಳನ್ನು ಪುನರಾರಂಭಿಸಬಹುದು ಎಂದು ಅವರು ಸಲಹೆ ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಸರಳವಾಗಿ ಆಚರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಕೋವಿಡ್ 19 ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ತಂಡ ಮೈಸೂರಿಗೆ ಭೇಟಿ ನೀಡಿ ವಸ್ತುಸ್ಥಿತಿ ಪರಿಶೀಲನೆ ನಡೆಸಿತು. ಕೋವಿಡ್ 19 ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಡಾ ಎಂಕೆ ಸುದರ್ಶನ್, ಕಾರ್ಯದರ್ಶಿ ಡಾ ಮೊಹಮ್ಮದ್ ಶರೀಫ್, ವಿಶ್ವ ಆರೋಗ್ಯ ಸಂಸ್ಥೆಯ ಬೆಂಗಳೂರು ವಿಭಾಗದ ಸದಸ್ಯ ಡಾ ಲೋಕೇಶ್ ಅವರನ್ನು ಒಳಗೊಂಡ ನಿಯೋಗ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರೊಂದಿಗೆ ಸಂವಾದ ನಡೆಸಿತು. ಈ ಮಧ್ಯೆ ಚಾಮುಂಡಿ ಬೆಟ್ಟ ಮತ್ತು ಅರಮನೆ ಆವರಣದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳಿಂದ ತಂಡ ಮಾಹಿತಿ ಪಡೆದುಕೊಂಡಿತು. ತಜ್ಞರ ಸಮಿತಿಯ ವರದಿಯನ್ನು ಆಧರಿಸಿ ಸರ್ಕಾರ ಮುಂದಿನ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆ ಸಿದ್ಧತೆ ಕುರಿತು ನಮ್ಮ ಮೈಸೂರು ಪ್ರತಿನಿಧಿ ಜಯಂತ್ ಅವರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. ಜಯಂತ್, ಹೇಳಿ. ಸೌಮ್ಯ ಅವರೇ, ಸರ್ಕಾರ ಈ ಬಾರಿ ದಸರಾ ಆಚರಣೆನ ಸರಳವಾಗಿ ಆಚರಿಸಬೇಕು ಅಂತ ಮುಂದಾಗಿದ್ದು, ಇದರಲ್ಲಿ ಈ ಒಂದು ಕೆಲವೇ ದಿನಗಳಲ್ಲಿ ಇದಕ್ಕೆ ಚಾಲನೆ ದೊರೆಯಲಿದೆ. ಈ ನಡುವೆ ಯಾವೆಲ್ಲ ಸಿದ್ಧತೆಗಳು ಅರಮನೆ ನಗರಿಯಲ್ಲಿ ಆರಂಭ ಆಗಿದೆ ಜಯಂತ್? ಖಂಡಿತ ಸೌಮ್ಯ ಅವರೇ, COVID-19 ಹಿನ್ನೆಲೆಯಲ್ಲಿ ನಾಡ ಹಬ್ಬ 2020 ದಸರಾ ಮಹೋತ್ಸವವನ್ನು ರಾಜ್ಯ ಸರ್ಕಾರ ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲು ಮುಂದಾಗಿತ್ತು.
ಆದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ರೋಗಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಯಾವ ರೀತಿ ದಸರಾ ನಡೆಸಬೇಕೆಂದು ಇನ್ನೂ ತೀರ್ಮಾನವಾಗಿಲ್ಲ. ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆಯ ಸದಸ್ಯರನ್ನು ಒಳಗೊಂಡಿರುವ ಕೋವಿಡ್ 19ರ ತಾಂತ್ರಿಕ ಸಲಹಾ ಸಮಿತಿ ತಂಡ ಇಂದು ಮೈಸೂರು ದಸರಾ ಮಹೋತ್ಸವ ನಡೆಯುವ ಚಾಮುಂಡಿ ಬೆಟ್ಟ, ಅರಮನೆ ಹಾಗೂ ಇನ್ನಿತರ ಸ್ಥಳಗಳಿಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ನಾಳೆ ಅಂತಿಮ ಹಂತದ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಲಿದ್ದಾರೆ. ಆ ನಂತರ ದಸರಾ ಮಹೋತ್ಸವ ಆಚರಣೆಗೆ ಸರ್ಕಾರ ಮುಂದಾಗಲಿದೆ. ಈಗಾಗಲೇ ಮೈಸೂರು ನಗರದ ಸುತ್ತ 50 ಕಿಲೋಮೀಟರ್ ಸುತ್ತಳತೆಯಲ್ಲಿ ವಿದ್ಯುತ್ ದೀಪಾಲಂಕಾರಗಳನ್ನು ಅಳವಡಿಸಲಾಗಿದೆ. ಆದರೆ ನಾಳೆ ಕೋವಿಡ್ ಸಲಹಾ ಸಮಿತಿ ತಂಡ ವರದಿ ನೀಡಿದ ನಂತರ ದಸರಾ ಮಹೋತ್ಸವಕ್ಕೆ ರೂಪುರೇಷೆ ಸಿದ್ಧವಾಗಲಿದೆ. ಮೈಸೂರಿನ ಮನೆ ಮನೆಗಳಲ್ಲೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಶಿವಮಹಾರಾತ್ರಿಯ ಬೊಂಬೆ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸೌಮ್ಯ ಅವರೇ, ಈ ಜಂಬೂ ಸವಾರಿ ಮೆರವಣಿಗೆಯನ್ನ ಏನಾದ್ರೂ ಸೀಮಿತ ಪ್ರದೇಶಕ್ಕೆ ಮೀಸಲಿಡೋದ್ರ ಬಗ್ಗೆ ಏನಾದರೂ ಯೋಜನೆಗಳನ್ನ ರೂಪಿಸಲಾಗಿದೆಯಾ? ಹೌದು, ಈಗಾಗಲೇ ಮುಂದೆ ಆಗಲೇ ಯೋಜನೆ ಮಾಡಿದ್ದಂತೆ ಅರಮನೆ ಆವರಣದೊಳಗಡೆನೆ 5 ಆನೆಗಳು 5 ಸ್ತಬ್ಧಚಿತ್ರಗಳು ಒಳಗೊಂಡಂತೆ ಸೀಮಿತವಾಗಿ ಅರಮನೆಯ ಆವರಣದ ಸೀಮಿತದಲ್ಲೇ ಜಂಬೂ ಸವಾರಿ ನಡೆಸಬೇಕೆಂದು ತೀರ್ಮಾನವಾಗಿತ್ತು. ನಾಳೆ ಸಲಹಾ ಸಮಿತಿ ತಂಡ ವರದಿ ನೀಡಿದ ನಂತರ ಅದಕ್ಕೂ ಸಹ ರೂಪುರೇಷೆ ಸಿದ್ಧವಾಗಲಿದೆ. ಸೌಮ್ಯ ಅವರೇ, ಈ ನವರಾತ್ರಿ ಪ್ರಯುಕ್ತ ವಿಶೇಷ ಗೊಂಬೆಗಳ ಪ್ರದರ್ಶನಕ್ಕೆ ಏನಾದರೂ ಅವಕಾಶ ಕಲ್ಪಿಸಲಾಗಿದೆಯಾ ಜಯಂತ್? ಹೌದು, ಈಗಾಗಲೇ ಜಿಲ್ಲಾಡಳಿತ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಂಡು ಮನೆ ಮನೆಗಳಲ್ಲೇ ಗೊಂಬೆ ಪ್ರದರ್ಶನ ನಡೆಸುವಂತೆ ಕೋರಿಕೊಂಡಿದ್ದಾರೆ. ಈ ಮೈಸೂರು ಒಂದು ಸಾಂಸ್ಕೃತಿಕ ನಗರಿ, ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಮೈಸೂರಿನ ಜನತೆ ಈಗಾಗಲೇ ಮನೆ ಮನೆಗಳಲ್ಲೂ ಸಹ ಬೊಂಬೆ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸೌಮ್ಯ ಅವರೇ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ರೈತರಿಂದ ಮುಂಗಾರು ಫಸಲನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಸುವ ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ. ದೇಶಾದ್ಯಂತ 1,70,000 ರೈತರಿಗೆ ಅನುಕೂಲ ಮಾಡಿಕೊಡಲು 20,37,000 ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿಸಲು ಮಂಜೂರಾತಿ ನೀಡಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಸಂಗ್ರಹದ ಪ್ರಮಾಣ ಶೇಕಡ 33% ಹೆಚ್ಚಳವಾಗಿದೆ ಎಂದು ವರದಿ ಮಾಡಲಾಗಿದೆ. ಈ ಸಂಗ್ರಹಕ್ಕೆ ಸರ್ಕಾರ ಈಗಾಗಲೇ 3,850 ಕೋಟಿ ರೂಪಾಯಿಗಳನ್ನು ರೈತರಿಗೆ ವಿತರಿಸಿದೆ. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ, ತೆಲಂಗಾಣ, ಗುಜರಾತ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಿಂದ 2020ನೇ ಸಾಲಿನ ಮುಂಗಾರು ಬೆಳೆಯ 3,70,000 ಮೆಟ್ರಿಕ್ ಟನ್ ಬೇಳೆಕಾಳುಗಳು ಮತ್ತು ಎಣ್ಣೆಕಾಳುಗಳನ್ನು ಖರೀದಿಸಲು ರಾಜ್ಯ ಸರ್ಕಾರಗಳಿಂದ ಪ್ರಸ್ತಾವನೆ ಸ್ವೀಕರಿಸಲಾಗಿದೆ. ತಮಿಳುನಾಡು ಮತ್ತು ಹರಿಯಾಣ ರಾಜ್ಯಗಳ ರೈತರಿಂದ ಹೆಸರುಬೇಳೆ ಖರೀದಿಗೂ ಸಹ ಕ್ರಮ ಕೈಗೊಳ್ಳಲಾಗಿದೆ. ಇಂದು ವಿಶ್ವ ಅಂಚೆ ದಿನ. ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಇದೇ 15ರವರೆಗೆ ರಾಷ್ಟೀಯ ಅಂಚೆ ಸಪ್ತಾಹ ಆಯೋಜಿಸಲಾಗಿದೆ. ನಾಳೆ ಅಂಚೆ ಇಲಾಖೆಯಲ್ಲಿ ಬ್ಯಾಂಕಿಂಗ್ ದಿನ ಆಚರಿಸುತ್ತಿದ್ದು 12ರ ಸೋಮವಾರದಂದು ಅಂಚೆ ಜೀವ ವಿಮಾ ದಿನ, 13ರಂದು ಅಂಚೆ ಚೀಟಿ ದಿನ, 14ರಂದು ವ್ಯಾಪಾರ ಅಭಿವೃದ್ಧಿ ದಿನ ಹಾಗೂ 15ರಂದು ಟಪಾಲು ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಸಂಪರ್ಕದ ಪ್ರಮುಖ ಕೊಂಡಿಯಾದ ಅಂಚೆ ಇಲಾಖೆ ತಲತಲಾಂತರದಿಂದಲೂ ನಾಗರಿಕ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಕಾಗದ ಪತ್ರ ಪಾರ್ಸಲ್ಗಳನ್ನು ತಂದುಕೊಡುವ ಅಂಚೆ ಅಣ್ಣನಿಗೆ ವಿಶೇಷ ಸ್ಥಾನಮಾನವಿದೆ. ಪಿಂಚಣಿ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಅಂಚೆ ಇಲಾಖೆ ಆಧುನೀಕರಣಗೊಂಡಿದ್ದು ಬ್ಯಾಂಕಿಂಗ್ ಸೇವೆಯನ್ನು ಸಹ ಆರಂಭಿಸಿದೆ. ಎಟಿಎಂ ವ್ಯವಸ್ಥೆ ಕಲ್ಪಿಸಿ ನಗರ ಹಾಗೂ ಗ್ರಾಮೀಣ ಭಾಗದ ಜನತೆಗೆ ಹೆಚ್ಚಿನ ಸೌಲಭ್ಯ ನೀಡುತ್ತಿದೆ. ಬೇಟಿ ಬಚಾವೋ ಬೇಟಿ ಪಢಾವೋನಂತಹ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ, ದೇಶದ ಸಂಪರ್ಕ ವಲಯದಲ್ಲಿ ಭಾರತೀಯ ಅಂಚೆ ತಂಡದ ಕಾರ್ಯ ಹೆಮ್ಮೆ ಪಡುವಂತದ್ದಾಗಿದೆ. ಅಲ್ಪಸಂಖ್ಯಾತ ಜನರ ಬದುಕಿನಲ್ಲಿ ಅಂಚೆ ಸಿಬ್ಬಂದಿ ಸಂತೋಷ ಮೂಡಿಸಿದ್ದು ಭವಿಷ್ಯದ ಅಂಚೆ ಕಾರ್ಯಯೋಜನೆಗಳಿಗೆ ಶುಭ ಹಾರೈಕೆಗಳು ಎಂದು ಟ್ವೀಟ್ ಮಾಡಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಕೋವಿಡ್ 19 ಸಂಕಷ್ಟ ಸಮಯದಲ್ಲಿ ದುರ್ಗಮ ಪ್ರದೇಶಗಳಿಗೆ ಕೋವಿಡ್ ಕಿಟ್ಗಳು, ಔಷಧ ಮತ್ತಿತರ ಅಗತ್ಯ ವಸ್ತುಗಳನ್ನು ತಲುಪಿಸುವಲ್ಲಿ ಅಂಚೆ ಇಲಾಖೆ ಸಿಬ್ಬಂದಿ ಕಾರ್ಯ ಶ್ಲಾಘನೀಯ. ಇದಲ್ಲದೆ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆ ಒದಗಿಸುವಲ್ಲಿ ಅಂಚೆ ಸಿಬ್ಬಂದಿ ಮತ್ತು ಗ್ರಾಮೀಣ ಅಂಚೆ ಸೇವಕರು 2.2 ಲಕ್ಷಕ್ಕೂ ಹೆಚ್ಚಿನ ಸ್ಮಾರ್ಟ್ಫೋನ್ ಮತ್ತು ಬಯೋಮೆಟ್ರಿಕ್ ಸಾಧನಗಳನ್ನು ಬಳಸಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮ ಈ ಬಾರಿಯ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ನಾರ್ವೆಯ ನೊಬೆಲ್ ಪ್ರಶಸ್ತಿ ಸಮಿತಿ ಇಂದು ಈ ಪ್ರಕಟಣೆ ಹೊರಡಿಸಿದೆ.
ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ಹಸಿವು ನಿವಾರಣೆ ಹಾಗೂ ಯುದ್ಧ ಮತ್ತು ಸಂಘರ್ಷಕ್ಕೆ ಹಸಿವನ್ನು ಒಂದು ಆಯುಧವಾಗಿ ಬಳಸುವುದರ ವಿರುದ್ಧ ನಡೆಸಿದ ಯತ್ನಗಳಿಗಾಗಿ ವಿಶ್ವ ಆಹಾರ ಕಾರ್ಯಕ್ರಮಕ್ಕೆ ಈ ಪುರಸ್ಕಾರ ಘೋಷಿಸಲಾಗಿದೆ ಎಂದು ಸಮಿತಿ ತಿಳಿಸಿದೆ. ದೇಸಿ ನಿರ್ಮಿತ ಹೊಸ ತಲೆಮಾರಿನ ರುದ್ರಮೊಂದು ರೇಡಿಯೇಷನ್ ನಿರೋಧಕ ಕ್ಷಿಪಣಿಯನ್ನು ಒಡಿಶಾದ ಬಾಲ್ಸೂರ್ನಲ್ಲಿಂದು ಯಶಸ್ವಿಯಾಗಿ ಪರೀಕ್ಷಾರ್ಥ ಉಡಾವಣೆ ಮಾಡಲಾಗಿದೆ. ಸುಖೋಯ್ 30 ಸಮರ ವಿಮಾನದ ಮೂಲಕ ಈ ಉಡಾವಣೆ ಮಾಡಲಾಗಿದ್ದು ಇದು ಭಾರತೀಯ ವಾಯುಪಡೆಗಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ನಿರ್ಮಿಸಿರುವ ಪ್ರಥಮ ಭಾರತೀಯ ರೇಡಿಯೇಷನ್ ನಿರೋಧಕ ಕ್ಷಿಪಣಿಯಾಗಿದೆ. ಈ ಸಾಧನೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಆರ್ಡಿಒ ಮತ್ತು ಸಂಬಂಧಪಟ್ಟ ಪಡೆಗಳ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇಂದು ಭಾರತೀಯ ವಿದೇಶಾಂಗ ಅಧಿಕಾರಿಗಳ ಐಎಫ್ಎಸ್ ದಿನ. ವಿದೇಶಾಂಗ ವಲಯದಲ್ಲಿ ದೇಶದ ಸಾರ್ವಭೌಮತ್ವ ಗೌರವ ಎತ್ತಿಹಿಡಿಯುವ ಕೆಲಸ ಮಾಡುತ್ತಿರುವ ವಿದೇಶಾಂಗ ಅಧಿಕಾರಿಗಳ ಸೇವೆಯನ್ನು ಸ್ಮರಿಸುವ ದಿನ. ಪ್ರಧಾನಿ ನರೇಂದ್ರ ಮೋದಿ ಈ ಕುರಿತು ಪ್ರತಿಕ್ರಿಯಿಸಿ, ವಿದೇಶಾಂಗ ಅಧಿಕಾರಿಗಳು ದೇಶ ಸೇವೆ ಮಾಡುತ್ತಿದ್ದಾರೆ, ಜಾಗತಿಕವಾಗಿ ದೇಶದ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಅವರು ಸಲ್ಲಿಸುತ್ತಿರುವ ಸೇವೆ ಅನನ್ಯ ಎಂದು ಹೇಳಿದ್ದಾರೆ. ಕೋವಿಡ್-19 ಪರಿಸ್ಥಿತಿಯಲ್ಲಿ ವಿದೇಶದಲ್ಲಿರುವ ಭಾರತೀಯರನ್ನು ಸ್ವದೇಶಕ್ಕೆ ಕಳುಹಿಸಿಕೊಡುವ ಸಂಕಷ್ಟದಲ್ಲಿರುವವರಿಗೆ ಪರಿಹಾರ ನೀಡುವ ದಿಸೆಯಲ್ಲಿ ಅವರು ಸಲ್ಲಿಸಿದ ಸೇವೆ ಶ್ಲಾಘನೀಯ ಎಂದು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಶುಭ ಕೋರಿದ್ದು, ಈಗಿನ ಸವಾಲುಗಳು ಮತ್ತಷ್ಟು ಕೆಲಸ ಮಾಡಲು ನಮಗೆ ಪ್ರೇರಣೆಯಾಗಿದ್ದು ನಿಮ್ಮೆಲ್ಲರ ಅರ್ಪಣಾ ಮನೋಭಾವ ಶ್ರದ್ದೆಯಿಂದ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ. ದೇಶ ಮತ್ತು ದೇಶದ ಹಿತಾಸಕ್ತಿಗಳ ಬಗ್ಗೆ ಜಾಗತಿಕ ತಿಳಿವಳಿಕೆ ಹೆಚ್ಚಿಸಲು ಗಮನಹರಿಸಬೇಕು ಎಂದು ಸಲಹೆ ಮಾಡಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ 6 ತಿಂಗಳ ಅವಧಿಯಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ದೇಶದಲ್ಲಿ 3,951 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಿಸಿದೆ. ಕೋವಿಡ್ ಸಂಕಷ್ಟದ ನಡುವೆಯೂ ಪ್ರತಿದಿನ ಸರಾಸರಿ 21.60 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಿಸಲಾಗಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಒಟ್ಟು 11,000 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಿಸುವ ಗುರಿಯನ್ನು ಸಚಿವಾಲಯ ಹೊಂದಿದೆ. ಕೇಂದ್ರ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ನಿಧನದ ಹಿನ್ನೆಲೆಯಲ್ಲಿ ಅವರು ನಿರ್ವಹಿಸುತ್ತಿದ್ದ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಉಸ್ತುವಾರಿಯನ್ನು ಸಚಿವ ಪಿಯೂಷ್ ಗೋಯಲ್ ಅವರಿಗೆ ವಹಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಸಲಹೆಯಂತೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಈ ನಿರ್ದೇಶನ ನೀಡಿದ್ದು, ಪಿಯೂಷ್ ಗೋಯಲ್ ಅವರು ಪ್ರಸ್ತುತ ನಿಭಾಯಿಸುತ್ತಿರುವ ಸಚಿವಾಲಯಗಳೊಂದಿಗೆ ಹೆಚ್ಚುವರಿಯಾಗಿ ಈ ಸಚಿವಾಲಯವನ್ನು ನಿರ್ವಹಿಸಲಿದ್ದಾರೆ. ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಗ್ರಾಹಕ ವ್ಯವಹಾರಗಳ ಸಚಿವ ಹಿರಿಯ ರಾಜಕೀಯ ಮುತ್ಸದ್ದಿ ಲೋಕ ಜನಶಕ್ತಿ ಪಕ್ಷದ ನಾಯಕ ರಾಮ್ವಿಲಾಸ್ ಪಾಸ್ವಾನ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬಿಹಾರದ ಪಾಟ್ನಾದ ಪಕ್ಷದ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಪಾಟ್ನಾದಲ್ಲಿ ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಸಂಸ್ಕಾರ ನೆರವೇರಲಿದೆ ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ. ಇದಕ್ಕೂ ಮುನ್ನ ದೆಹಲಿ ಜನಪಥ್ ನಿವಾಸದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಪ್ರಧಾನಿ ನರೇಂದ್ರ ಮೋದಿ ಅಂತಿಮ ದರ್ಶನ ಪಡೆದರು. As a friend of his and a valued colleague who rose in politics through hard work and ಇದೇ ಸಂದರ್ಭದಲ್ಲಿ ಹಲವು ಕೇಂದ್ರ ಸಚಿವರು ಗಣ್ಯರು ಸಹ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದರು. ಕೇಂದ್ರ ಗೃಹಮಂತ್ರಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ದೇರ್ ಜಾಕರ್ ಉನ್ಕೋ ಶ್ರದ್ಧಾಂಜಲಿ ಅರ್ಪಿತ್ ಕಿ ಇಸ್ ವಕ್ತ ಉನ್ಕೆ ಆವಾಸ್ ಮೇ ರಖಾ ಗಯಾ ಹೈ ಕೈ ಬಾರ್ ವಹಾಂ ಸೇ ವೋ headquarters for the rest of the day and for further will be legacy fill in the blanks of course duri rahi ya ise kis tarike dekha jaye lekin ಈ ಮಧ್ಯೆ ಎಲ್ಜೆಪಿ ವರಿಷ್ಠ ರಾಮ್ವಿಲಾಸ್ ಪಾಸ್ವಾನ್ ಅವರ ನಿಧನಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಶ್ರದ್ಧಾಂಜಲಿ ಸಲ್ಲಿಸಿದೆ. ಪಾಸ್ವಾನ್ ಗೌರವಾರ್ಥ ಸಚಿವ ಸಂಪುಟ ಸದಸ್ಯರು 2 ನಿಮಿಷ ಮೌನ ಆಚರಿಸಿದರು. ಪಾಸ್ವಾನ್ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರವನ್ನು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿತು. ನಿನ್ನೆ ನಿಧನರಾದ ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ಅವರಿಗೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಶ್ರದ್ಧಾಂಜಲಿ ಸಲ್ಲಿಸಿದರು. ಬೆಂಗಳೂರಿನ ತಮ್ಮ ಕಚೇರಿಯಲ್ಲಿ ಪಾಸ್ವಾನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಸಚಿವ ಸದಾನಂದಗೌಡ ಅವರು ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಫ್ಘಾನಿಸ್ತಾನದ ರಾಷ್ಟೀಯ ಸಾಮರಸ್ಯಕ್ಕಾಗಿ ಉನ್ನತ ಸಮಿತಿ ಎಚ್ಸಿಎನ್ಆರ್ ಅಧ್ಯಕ್ಷ ಡಾ ಅಬ್ದುಲ್ಲಾ ಅಬ್ದುಲ್ಲಾ ದೆಹಲಿಯಲ್ಲಿಂದು ಮಾತುಕತೆ ನಡೆಸಿದರು. ಬಳಿಕ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಸಹಕಾರ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಉತ್ತಮ ಮಾತುಕತೆ ನಡೆಸಲಾಗಿದೆ. ನೆರೆ ರಾಷ್ಟವಾಗಿ ಭಾರತ ಅಫ್ಘಾನಿಸ್ತಾನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸುಭದ್ರತೆ ಸ್ಥಾಪನೆಯನ್ನು ಎದುರು ನೋಡುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ.
ದೋಹಾದಲ್ಲಿ ನಡೆಯುತ್ತಿರುವ ಅಫ್ಘಾನಿಸ್ತಾನ ಶಾಂತಿ ಮಾತುಕತೆಯಲ್ಲಿ ಭಾರತೀಯ ನಾಯಕತ್ವದ ಬೆಂಬಲ ಕೋರಲು ಡಾ ಅಬ್ದುಲ್ಲಾ ಅವರು ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಬಿಹಾರ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದೆ. 17 ಜಿಲ್ಲೆಗಳ 94 ವಿಧಾನಸಭಾ ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ. COVID-19 ಸೋಂಕು ನಿಯಂತ್ರಣ ಕ್ರಮಗಳ ನಡುವೆ ನವೆಂಬರ್ 3 ಚುನಾವಣೆ ನಡೆಯಲಿದೆ. ಅಕ್ಟೋಬರ್ 16 ಉಮೇದುವಾರಿಕೆ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಮರುದಿನ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. 19 ಉಮೇದುವಾರಿಕೆ ವಾಪಸ್ ಪಡೆಯಲು ಕಡೆಯ ದಿನವಾಗಿದೆ. ಪಾಟ್ನಾ ಹಾಗೂ ನಳಂದಾ ಪ್ರದೇಶಗಳನ್ನು ಹೊರತುಪಡಿಸಿ ಉತ್ತರ ಬಿಹಾರದಲ್ಲಿ ಚುನಾವಣೆ ನಡೆಯಲಿದೆ. 243 ವಿಧಾನಸಭಾ ಕ್ಷೇತ್ರಗಳಿಗೆ 3 ಹಂತದಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಿದ್ದು ಮೊದಲ ಹಂತದಲ್ಲಿ ಇದೇ 28, 3ನೇ ಹಂತದಲ್ಲಿ ನವೆಂಬರ್ 7 ಮತದಾನ ನಡೆಯಲಿದ್ದು 10 ಫಲಿತಾಂಶ ಪ್ರಕಟವಾಗಲಿದೆ. ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಾಧ್ಯಮಗಳನ್ನು ಗುರಿಯಾಗಿಸಿ ರಾಜಕಾರಣ ನಡೆಸುತ್ತಿರುವುದು ಪ್ರಜಾತಂತ್ರದ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಮುಂಬೈನಲ್ಲಿ ಟಿಆರ್ಪಿ ತಿರುಚಿದ ಆರೋಪದ ಮೇಲೆ ಅಲ್ಲಿನ ಪೊಲೀಸರು ಕೆಲವರನ್ನು ಬಂಧಿಸಿದ ವರದಿಗೆ ಪ್ರತಿಕ್ರಿಯೆ ನೀಡಿರುವ ಸಚಿವರು ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುವುದನ್ನು ದೇಶದ ಜನತೆ ಸಹಿಸುವುದಿಲ್ಲ ಎಂದರು. ಮಾಧ್ಯಮ ಸ್ವಾತಂತ್ರ್ಯ ಭಾರತೀಯ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೂಲ ಆಶಯವಾಗಿದ್ದು ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಈ ತತ್ವಕ್ಕೆ ಅಪಚಾರ ಉಂಟು ಮಾಡುತ್ತಿರುವುದು ಸರಿಯಲ್ಲ ಎಂದು ಅವರು ಖಂಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾಮಿತ್ವ ಯೋಜನೆಯಡಿ ಆಸ್ತಿ ಚೀಟಿ ವಿತರಣೆಗೆ ನಾಡಿದ್ದು ಭಾನುವಾರ ಚಾಲನೆ ನೀಡಲಿದ್ದಾರೆ. ಅಂದು ಕರ್ನಾಟಕದ ಇಬ್ಬರು ಸೇರಿದಂತೆ 6 ರಾಜ್ಯಗಳ 763 ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಆಸ್ತಿ ಚೀಟಿ ವಿತರಿಸಲಾಗುತ್ತದೆ. ಬಳಿಕ ಪ್ರಧಾನಿಯವರು ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಗ್ರಾಮೀಣ ಜನರು ತಮ್ಮ ಆಸ್ತಿಯನ್ನು ಹಣಕಾಸು ಸಂಪನ್ಮೂಲವಾಗಿ ಬದಲಿಸಿಕೊಳ್ಳಲು ಈ ಯೋಜನೆ ನೆರವಾಗಲಿದ್ದು ಗ್ರಾಮಸ್ಥರು ಸಾಲ ಮತ್ತಿತರೆ ಹಣಕಾಸು ಸೌಲಭ್ಯ ಪಡೆಯಲು ಉಪಯೋಗವಾಗಲಿದೆ. ಅಲ್ಲದೆ ಈ ಯೋಜನೆ ಗ್ರಾಮಸ್ಥರನ್ನು ಸಬಲೀಕರಣಗೊಳಿಸಲಿದ್ದು ಗ್ರಾಮೀಣ ಭಾರತದಲ್ಲಿ ಭಾರೀ ಬದಲಾವಣೆ ತರಲಿದೆ ಎಂದು ವಿಶ್ಲೇಷಿಸಲಾಗಿದೆ. ಮುಂದಿನ 4 ವರ್ಷದೊಳಗೆ ಈ ಯೋಜನೆಯಡಿ ದೇಶದ 6.62 ಲಕ್ಷ ಗ್ರಾಮಗಳನ್ನು ಹಂತ ಹಂತವಾಗಿ ಸೇರ್ಪಡೆ ಮಾಡುವ ಗುರಿ ಹಾಕಿಕೊಳ್ಳಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಅಸಡ್ಡೆ ಹೊಂದಿರುವ ಪರಿಸ್ಥಿತಿಯಲ್ಲಿ ವಿಜಯಪುರದ ಜಿಲ್ಲಾಸ್ಪತ್ರೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಗುಣಮಟ್ಟದ ಸೇವೆ ಹಾಗೂ ಸ್ವಚ್ಛತೆಗಾಗಿ ಸತತ 4ನೇ ಬಾರಿ ಪ್ರಧಾನಮಂತ್ರಿಗಳ ಕಾಯಕಲ್ಪ ಪ್ರಶಸ್ತಿಯ ಗರಿ ಮುಡಿಗೇರಿಸಿಕೊಂಡು ಮಾದರಿಯಾಗಿದೆ. ಈ ಜಿಲ್ಲಾಸ್ಪತ್ರೆಗೆ 2015 ಮತ್ತು 2016ನೇ ಸಾಲಿನಲ್ಲಿ ಉತ್ತಮ ಸೇವೆಗಾಗಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಪಡೆದಿತ್ತು. 2018ನೇ ಸಾಲಿನಲ್ಲಿ ಎನ್ಕ್ಯೂಎಎಸ್ ಪ್ರಶಸ್ತಿಗೆ ಭಾಜನವಾಗಿತ್ತು. 2019-20ನೇ ಸಾಲಿನಲ್ಲಿ ಮತ್ತೆ ಕಾಯಕಲ್ಪ ಪ್ರಶಸ್ತಿ ಒಲಿದು ಬಂದಿದ್ದು ಶಿವಮೊಗ್ಗ ಆಸ್ಪತ್ರೆಯೊಂದಿಗೆ ದ್ವಿತೀಯ ಬಹುಮಾನ ಹಂಚಿಕೊಂಡಿದೆ. ಉತ್ತಮ ಸೇವೆ, ಸ್ವಚ್ಛತೆ, ಗಾಳಿ ಬೆಳಕು, ರೋಗಿಗಳೊಂದಿಗೆ ಉತ್ತಮ ಸ್ಪಂದನೆ ಇತ್ಯಾದಿ ಮಾನದಂಡಗಳನ್ನು ಪರಿಗಣಿಸಿ ಈ ಪ್ರಶಸ್ತಿ ನೀಡಲಾಗಿದ್ದು ರೋಗಿಗಳ ಸೇವೆಗೆ ಪ್ರಾಶಸ್ತ್ಯ ನೀಡಲಾಗುತ್ತಿದೆ. ಜಿಡಿ ನ್ಯೂಸ್ನೊಂದಿಗೆ ಆಸ್ಪತ್ರೆಯ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ರವಿ ಕಿತ್ತೂರ, ಆಸ್ಪತ್ರೆಯಲ್ಲಿ ಸೇವೆಗೆ ಆದ್ಯತೆ ನೀಡಲಾಗುತ್ತಿದ್ದು ವೈದ್ಯರೂ ಸೇರಿದಂತೆ ಎಲ್ಲ ಸಿಬ್ಬಂದಿಯೂ ಅರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಜಿಲ್ಲೆದವರು ಏನಾರ ಕೆಲಸ ಮಾಡಿದಿರಪ್ಪ ಅಂತದನ್ನೋದನ್ನ ಜನ ಈ ಕಡೆ ನೋಡ್ತಿದ್ರು. ಯಾಕಂದ್ರೆ ಕಾಯಕಲ್ಪ ಪ್ರಶಸ್ತಿ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿಕೊಂಡು ಬಂದಂತ ರೋಗಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾವೊಂದೆಲ್ಲ ಇಡೀ ಆ ಜಿಲ್ಲಾ ಆಸ್ಪತ್ರೆ ವಿಜಯಪುರದ ಸಿಬ್ಬಂದಿಗಳು ಒಂದು ಕುಟುಂಬ ತರ ಕೆಲಸ ಮಾಡಿದೀವಿ. ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಶರಣಪ್ಪ ಕಟ್ಟಿ, ಆಸ್ಪತ್ರೆಗೆ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ದೊರೆತಿದೆ. ಇದರಿಂದ ಆಸ್ಪತ್ರೆಯಲ್ಲಿ ಉತ್ತಮ ವಿದ್ಯಾರ್ಥಿಗಳ ಜೊತೆಗೆ ವೈದ್ಯರನ್ನೂ ರೂಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಒಂದು ಮನಸ್ಸುಗೊಟ್ಟು ಒಳ್ಳೆಯ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದ ಕಾರಣ, ಅವರು ಶ್ರಮಪಟ್ಟು ಕೆಲಸ ಮಾಡಿದ ಕಾರಣ ನಮ್ಮ ಆಸ್ಪತ್ರೆ ಹೆಸರು ಚೆನ್ನಾಗಿದೆ. ಈ ಪ್ರಕಾರ 2ನೇ ಸ್ಥಾನ ಪಡೆದ ಹೆಚ್ಚಿಗೆಯಾಗಿ ಒಂದು ಟೀಚಿಂಗ್ ಆಗಿ ಒಂದು ಪರಿವರ್ತನೆ ಕೊಡ್ತಾ ಇದೆ. ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಆಸ್ಪತ್ರೆಗೆ DNB ಕೋರ್ಸ್ಗಳು. ತೆಂಗಿನ ಮರವನ್ನು ಕಲ್ಪವೃಕ್ಷವೆಂದೇ ಕರೆಯಲಾಗುತ್ತದೆ. ಅದರ ಪ್ರತಿಯೊಂದು ಉತ್ಪನ್ನವೂ ಸಹ ಅಮೂಲ್ಯ ಎಂದರೆ ತಪ್ಪಾಗಲಾರದು. ಎಳನೀರು, ತೆಂಗಿನಕಾಯಿ, ಕೊಬ್ಬರಿ ಖಾದ್ಯಕ್ಕೆ, ತೈಲಕ್ಕೆ ಬಳಕೆಯಾದರೆ ತೆಂಗಿನ ಗರಿಯನ್ನು ಚಪ್ಪರಕ್ಕೆ ಛಾವಣಿ ಮಾಡಲು ಬಳಸಿಕೊಳ್ಳಲಾಗುತ್ತದೆ. ಅದೇ ರೀತಿ ಅದರ ಹೆಡಮಟ್ಟೆಯನ್ನು ಕೆಲವರು ಉರುವಲಾಗಿ ಬಳಸುತ್ತಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಜಡ್ಡಿ ಮನೆಯಲ್ಲಿ ಕಲಾವಿದರ ಕೈಚಳಕದಲ್ಲಿ ಇದು ಹೊಸ ರೂಪವನ್ನೇ ಪಡೆಯುತ್ತದೆ. ಈ ಕುರಿತು ಒಂದು ವಿಶೇಷ ವರದಿ.
ಅಡಿಕೆ ತೋಟದಲ್ಲಿ ವ್ಯರ್ಥವಾಗುವ ಹೊಂಬಾಳೆ ಪಟ್ಟಿಯನ್ನು ಸಂಗ್ರಹಿಸಿ ಅದರಿಂದ ಹಲವು ಬಗೆಯ ಗೃಹಾಲಂಕಾರ, ಹಬ್ಬ ಹರಿದಿನ ಹಾಗೂ ಮದುವೆ ಮತ್ತಿತರ ಸಮಾರಂಭಗಳಿಗೆ ಬಳಕೆ ಮಾಡುವ ಕರಕುಶಲ ವಸ್ತುಗಳನ್ನು ತಯಾರು ಮಾಡುವ ಮೂಲಕ ಕುಸುಮಾಕ್ಷಿ ಭಟ್ ಇತರರಿಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಸಾಂಪ್ರದಾಯಿಕ ಪಂಚೋಳಿ, ಅಣತೆಗಳು, ಛತ್ರಿ, ಗದೆ, ಬೀಸಣಿಗೆ, ಹೂಬುಟ್ಟಿ, ದೀಪದ ಬುಟ್ಟಿ, ಸ್ವಾಗತ ಕೋರುವ ಬಚ್ಚಮ್ಮ ಮುಂತಾದವುಗಳ ಪ್ರತಿರೂಪಗಳನ್ನು ಅತ್ಯಂತ ಆಕರ್ಷಕವಾಗಿ ಹೊಂಬಾಳೆ ಪಟ್ಟಿಯಿಂದ ತಯಾರಿಸುವ ಕಲೆಗಾರಿಕೆಯನ್ನು ಕುಸುಮಾಕ್ಷಿ ಕರಗತ ಮಾಡಿಕೊಂಡಿದ್ದಾರೆ. ಇವರ ಮನೆ ಕರಕುಶಲ ವಸ್ತುಗಳ ಪುಟ್ಟದೊಂದು ಸಂಗ್ರಹಾಲಯವಾಗಿದೆ ಎಂದರೂ ತಪ್ಪಾಗಲಾರದು. ನವಿಲು ರೂಪದಲ್ಲಿನ ಬುಟ್ಟಿಗಳು, ಅಕ್ಷತೆ ಬಟ್ಟಲು ಮುಂತಾದ ಅಲಂಕಾರಿಕ ವಸ್ತುಗಳನ್ನು ಕಾಣಬಹುದಾಗಿದೆ. ವಿಶೇಷವಾಗಿ ಮನೆಗೆ ಬರುವ ಅತಿಥಿಗಳನ್ನು ಸ್ವಾಗತಿಸಲು ನಿಂತಿರುವ ಬಚ್ಚಮ್ಮನ ಕಲಾಕೃತಿ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಕುಸುಮಾಕ್ಷಿ ಭಟ್. ಕಸೂತಿಯಲ್ಲಿ ತೊಡಗಿಕೊಂಡಿರುವುದರಿಂದ ಕರಕುಶಲ ವಸ್ತುಗಳನ್ನು ತಯಾರಿಸಲು ಸಹಕಾರಿಯಾಗಿದೆ. ನಾನಾಗಿಯೇ ಹಂತ ಹಂತವಾಗಿ ಕಲಿತು ಕರಕುಶಲ ವಸ್ತುಗಳನ್ನು ತಯಾರು ಮಾಡುತ್ತಿದ್ದೇನೆ ಎಂದರು. ಅದನ್ನೇ ಬಾರಿಗೆ ಮಾರಿ ಉಡಲಿಟ್ಟೆ, ಪ್ರಥಮ ಬಹುಮಾನ ಬಂತು, ಮತ್ತೆಲ್ಲರೂ ಗೌರವ ಕೊಟ್ಟರು. ಹಂಗ ಮತ್ತು ಅಷ್ಟನ್ನು ಮಾಡಬೇಕು ಅಂತ ಅನಿಸ್ತು. ಮದುವೆ ಬೇಕಾಗೋದೆಲ್ಲ ಮಾಡಿದೆ, ಎಲ್ಲದೂ ಅದೇ ಮದುವೆ ಬೇಕಾಗೋದು. ಹೊರಬುಟ್ಟಿ, ಬೀಸಾಳೆ, ಬಿತ್ತಕ್ಕಿ ಬಟ್ಲು, ಉಪ್ಚರ್ಸ ಬಟ್ಲು, ಅಕ್ಷತಟ್ಟೆ, ಬೀಸಾಳೆ, ಅಷ್ಟು ಅದೇ ಕೊಡೆ, ಎಲ್ಲದೂ ಅದೇ ಸುಮಾರ್ತಿ ಬೇಕದ್ದು ಅಂಥದ್ದೆಲ್ಲ ಮಾಡಬೇಕು. ಕಣಚು ಮಾಡ್ತಾ ಇದ್ದೆ, ಈಗಾರೂ ಮಾಡ್ತಾ ಇದ್ದೆ. ನನಗೇನು ಯಾರೂ ಹೇಳ್ಕೊಳ್ಳಿಲ್ಲ, ಮತ್ತೆ ಎಲ್ಲೂ ನೋಡಲೂ ಇಲ್ಲ. ನನ್ನ ಇಷ್ಟೆಲ್ಲೇ ಮಾಡಬೇಕು ಅಂತ ಕಾಣಿಸು ಮಾಡಿದೆ. ಮತ್ತು ಈ ಒಗಿವಂಥ ಅದೆಲ್ಲ ಮಾಡಬೇಕು ಕಾಣ್ತದೆ, ಒಗಿಲಿಕ್ಕೆ ಬುದ್ಧಿ ಬರೋದಿಲ್ಲ, ಮಾಡ್ತಾ ಇದ್ದೆ. ಪುತ್ರ ಗಣಪತಿ ಭಟ್, ತಮ್ಮ ತಾಯಿ ಹಲವು ವರ್ಷಗಳಿಂದ ಕಸೂತಿ ಕೆಲಸ ಮಾಡುತ್ತಿದ್ದಾರೆ. ಅವರು ತಯಾರಿಸುವ ವಸ್ತುಗಳು ಆಕರ್ಷಕವಾಗಿವೆ. ಪ್ರತಿದಿನ ಏನಾದರೊಂದು ಹೊಸ ಕಸೂತಿಯಲ್ಲಿ ತೊಡಗಿರುತ್ತಾರೆ ಎಂದರು. ನಮ್ಮ ತಾಯಿಯವರು ಭಾಳ ವರ್ಷದಿಂದ, ಸುಮಾರು 15-20 ವರ್ಷದಿಂದ ಈ ಹಂಬಾಳೆ ಐಟಮನ್ನು ಮಾಡ್ತಾ ಇದ್ದಾರೆ. ಅದು ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ನಮಗೆ ಭಾಳ ಖುಷಿ ಆಗ್ತದೆ ನೋಡಲಿಕ್ಕೆ. ನಮಗೆ ನೋಡಲಿಕ್ಕೆ ಬೇಜಾರ ಹೊರತು ಅವರು ದಿವಸನೂ ಪ್ರತಿ ದಿವಸ ಅದನ್ನು ಮಾಡ್ತಾ ಇರ್ತಾರೆ. ಟಿ ವಿ ನೋಡುವಾಗಲೂ ಸಹಿತ ಖಾಲಿ ಕೊಂಡಿರೋದಿಲ್ಲ, ಮಾಡ್ತಾನೇ ಇರ್ತಾರೆ ತುಂಬ ವರ್ಷದಿಂದ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 70,496 COVID-19 ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 69,06,151 ಏರಿಕೆಯಾಗಿದೆ. ಈವರೆಗೆ 59,06,069 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು ಸುಮಾರು 8,93,592 ಸಕ್ರಿಯ ಪ್ರಕರಣಗಳಿವೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು ಚೇತರಿಕೆ ಪ್ರಮಾಣ ಶೇಕಡ 85.52% ಒಟ್ಟು 106,490 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ ಶೇಕಡ 1.54% ಎಂದು ಕೇಂದ್ರ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಮಧ್ಯೆ ಕಳೆದ ಒಂದು ದಿನದಲ್ಲಿ 11,68,705 ಕೊರೋನಾ ಸೋಂಕು ಪರೀಕ್ಷೆಗಳನ್ನು ಮಾಡಲಾಗಿದ್ದು ಈ ಪ್ರಮಾಣ 8,46,34,680 ಏರಿಕೆಯಾಗಿದೆ. ಉತ್ತರ ಅಂಡಮಾನ್ ಸಾಗರ ಮತ್ತು ಸುತ್ತಮುತ್ತಲ ಪೂರ್ವ ಕೇಂದ್ರದ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಇದರ ಪರಿಣಾಮ ಆಂಧ್ರಪ್ರದೇಶದ ದಕ್ಷಿಣ ಕರಾವಳಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಸಮುದ್ರ ಮಟ್ಟಕ್ಕಿಂತಲೂ 3 ಕಿಲೋಮೀಟರ್ ಎತ್ತರದವರೆಗೆ ಚಂಡಮಾರುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದ 24 ಗಂಟೆ ಅವಧಿಯಲ್ಲಿ ತಮಿಳುನಾಡು ಮತ್ತು ಪುದುಚೇರಿಯ ಬಹಳಷ್ಟು ಸ್ಥಳಗಳಲ್ಲಿ ಮಳೆಯಾಗಿದೆ. ಕಡ್ಲೂರು ಜಿಲ್ಲೆಯ ಕುಪ್ಪನಾಥಂನಲ್ಲಿ ಅತಿ ಹೆಚ್ಚು 14 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳವರೆಗೆ ತಮಿಳುನಾಡಿನ ಉತ್ತರ ಭಾಗ ಸೇರಿದಂತೆ 19 ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲ. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಮದ್ದೂರಿನಲ್ಲಿ ಅತಿ ಹೆಚ್ಚು 11 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಮಂಗಳೂರು 7, ಸುಬ್ರಹ್ಮಣ್ಯ, ಕೆಆರ್ ನಗರ 5, ಪಣಂಬೂರು, ನಂಜನಗೂಡು, ಭದ್ರಾವತಿ, ಮಳವಳ್ಳಿ, ಕೃಷ್ಣರಾಜಸಾಗರ 3, ಸುಳ್ಯ, ಎಳಂದೂರು, ಮಲೆಮಹದೇಶ್ವರ ಬೆಟ್ಟ, ಆನೇಕಲ್, ಹುಣಸೂರು, ಮಂಡ್ಯ 2, ಪುತ್ತೂರು, ಬಳಪೇಟೆ, ಚಾಮರಾಜನಗರ, ಲಕ್ಕವಳ್ಳಿ, ಮೈಸೂರು, ಚನ್ನಪಟ್ಟಣ, ಕನಕಪುರ, ಭಾಗಮಂಡಲ, ಟಿ ನರಸೀಪುರ, ಕೊಳ್ಳೇಗಾಲದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ.
ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 34.6 ಡಿಗ್ರಿ ಸೆಲ್ಸಿಯಸ್, ಬೀದರ್ನಲ್ಲಿ ಕನಿಷ್ಠ ತಾಪಮಾನ 18.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಒಂದೆರಡು ಬಾರಿ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 31 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲೆಗಳ ಪುನರಾರಂಭದ ಕುರಿತು ವದಂತಿ ಅನಗತ್ಯ, ತಜ್ಞರು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಅಂತಿಮ ತೀರ್ಮಾನ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರೆಪೋ ದರ ಯಥಾಸ್ಥಿತಿ ಮುಂದುವರಿಕೆ, ವರ್ಷಾಂತ್ಯದ ವೇಳೆಗೆ ಜಿಡಿಪಿಯಲ್ಲಿ ಸಕಾರಾತ್ಮಕ ಬೆಳವಣಿಗೆ ನಿರೀಕ್ಷೆ, ಶಕ್ತಿಕಾಂತ್ ದಾಸ್. ವಿಶ್ವವಿಖ್ಯಾತ ಮೈಸೂರು ದಸರಾ ಸರಳ ಆಚರಣೆ ಸಂಬಂಧ ತಜ್ಞರ ನಿಯೋಗದಿಂದ ವಸ್ತುಸ್ಥಿತಿ ಪರಿಶೀಲನೆ, ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ಹಾಗೂ ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮಕ್ಕೆ ನೋಬೆಲ್ ಶಾಂತಿ ಪುರಸ್ಕಾರ, ಹಸಿವು ನಿವಾರಣೆ ಪ್ರಯತ್ನಕ್ಕೆ ಪಾರಿತೋಷಕ. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ, ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.